ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದಿ ಥರ್ಡ್ ಯೂಟ್ಯೂಬ್ ಬ್ಲಾಗ್. ಇವತ್ತು ನಾನು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಇದ್ದೀನಿ. ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಈ ನಮ್ಮ ಅಕ್ವೇರಿಯಂ ಫಿಶಸ್ ಏನಿರ್ತಾ ಇತ್ತು ಅದ್ರ ಮೇಲೆ ತುಂಬಾ ಪ್ರೀತಿ. ನನಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ನಾನು ಯಾವತ್ತೂ ಕೂಡ ಮಂಗಳೂರಿಗೆ ಬಂದಾಗ ಮಂಗಳೂರಿಂದ ಅದನ್ನು ಸಾಕಲಿಕ್ಕೆ ಅಂತ ಮಂಗಳೂರಿನ ಒಂದಷ್ಟು ಮೀನುಗಳನ್ನೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೆ. ತೊಗೊಂಡೋಗ್ಬೇಕಾದ್ರೆ ಒಂದು ಸ್ವಲ್ಪ ಸಾಯ್ತಾ ಇತ್ತು, ಒಂದು ಸ್ವಲ್ಪ ಇರ್ತಾ ಇತ್ತು. ಆ್ಯಂಡ್ ಈ ಥರ ಫಿಶಸ್ ಮೇಲೆ ಯಾರಿಗೆಲ್ಲ ತುಂಬ ಇಷ್ಟ ಇದೆ, ಇಂಥವರಿಗೆ ಮೈಸೂರಲ್ಲಿ ಒಂದು ಬ್ಯೂಟಿಫುಲ್ ಜಾಗ ಇದೆ, ಲೋಕರಂಜನ್ ಆಕ್ವಾ ವರ್ಲ್ಡ್ ಅಂತ. ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಫಿಶಸ್ ಎಲ್ಲ ಇದೆ ಅಂತೆ. ಅದು ಹೇಗಿದೆ ಎಲ್ಲ ನೋಡೋಣ, ಬನ್ನಿ ಲೆಟ್ಸ್ ಗೋ.
ಸೊ ಇದು ನಮ್ಮ ಇವತ್ತಿನ ಒಂದು ಲೋಕರಂಜನ್ ಆಕ್ವಾ ವರ್ಲ್ಡಿನ ಒಂದು ಚಿಕ್ಕ ಲಾಗ್ ಆಗಿತ್ತು. ಆ್ಯಂಡ್ ಆ್ಯನಿಮಲ್ಸ್ಗಳು ಒಂಥರ ಹೀಲರ್ಸ್ ಆ್ಯಕ್ಚುಲಿ, ಯಾವುದೇ ಪ್ರಾಣಿ ಆಗಿರ್ಬೋದು. ಬಟ್ ಇಲ್ಲೊಂದು ವೆರೈಟೀಸ್ ಆಫ್ ಫಿಶ್ ಇದೆ. ಪ್ರಾಬಬ್ಲಿ ನೀವು ಸ್ಕೂಬಾ ಡೈವಿಂಗಿಗೆ ಹೋದ್ರೂ ಕೂಡ ಇಷ್ಟೊಂದು ಕ್ರಿಯೇಚರ್ಸ್ನ ನೋಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಮಕ್ಕಳಿಗಂತೂ ತುಂಬಾ ವರ್ತ್. ಇಲ್ಲಿನ ಎಂಟ್ರೆನ್ಸ್ ಟಿಕೆಟ್ ಬಂದು 199 ರೂಪಾಯಿ ಆಗಿರುತ್ತೆ. ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಬಂದು 149 ರೂಪೀಸ್ ಆಗಿರುತ್ತೆ. ಲೊಕೇಶನ್ ಬಂದು ನಮ್ಮ ಝೂನ ಹತ್ತಿರನೇ ಇದೆ. ಸೊ ಮೈಸೂರಿಗೆ ವಿಸಿಟ್ ಕೊಟ್ಟಾಗ ಇಲ್ಲಿಗೊಂದು ವಿಸಿಟ್ ಕೊಡಿ, ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್, ಸಿಯಾ.